ಒಗ್ಗಟ್ಟಿನಲ್ಲಿ ಐಕ್ಯತೆ ಮೇರೆಗೆ ರಾಜ್ಯದಲ್ಲೇ ತಾಲೂಕು ಜೆಡಿಎಸ್ ಯುವ ಬಳಗ ಸದೃಢ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗೋಣ ಎಂದು ತಾಲೂಕು ಯುವ ಘಟಕದ ಅಧ್ಯಕ್ಷ ಗದ್ದೆ ವಸೂರು ಅಶ್ವಿನ್ ಕುಮಾರ್ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಆವರಣದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ಮತ್ತು ತಾಲೂಕು ಜೆಡಿಎಸ್ ನಾಯಕರ ಮಾರ್ಗದರ್ಶನದ ಮೇರೆಗೆ ಮನೆ ಮನೆಗೆ ನಿಖಿಲ ಕುಮಾರಣ ಎಂಬ ಕಾರ್ಯಕ್ರಮವನ್ನು ತಾಲೂಕು ಯುವ ಜನತಾದಳ ಅಧ್ಯಕ್ಷ ಗದ್ದೆ ಹೊಸೂರು ಅಶ್ವಿನ್ರವರ ಅಧ್ಯಕ್ಷತೆಯಲ್ಲಿ ಯುವ ಮುಖಂಡ ಯತೀಶ್ ಜಿ ಗೌಡ ನೇತೃತ್ವದಲ್ಲಿ ಯುವ ಮುಖಂಡರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಕುರಿತು ಮಾತನಾಡಿದ ತಾಲೂಕು ಅಧ್ಯಕ್ಷ ಗದ್ದೆ ಹೊಸೂರು ಅಶ್ವಿನ್ ಕುಮಾರ್, ನಮ್ಮ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿರವರ ಅವಧಿಯಲ್ಲಿ ಅನುಷ್ಠಾನಗೊಂಡ ಯೋಜನೆಗಳನ್ನು ರಾಜ್ಯದ ಮೂಲೆ ಮೂಲೆಗೂ ತಲುಪಿಸಬೇಕು ಎಂಬ ಕನಸಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಆಸೆಯಂತೆ ದೇಶದ ಆಸ್ತಿಯಾದ ನಾವುಗಳು ಪ್ರತಿ ಗ್ರಾಮದ ಜೆಡಿಎಸ್ ಯುವ ಬಳಗ ಮನೆ ಮನೆಗೆ ಎಂಬ ನಿಖಿಲ್ ಕುಮಾರಣ್ಣ ಎಂಬ ಕಾರ್ಯಕ್ರಮದ ಮುಖಾಂತರ ಸಂಘಟಿತರಾಗಿ ಭ್ರಷ್ಟಾಚಾರದ ನಿರ್ಮೂಲನೆಗಾಗಿ ಒಗ್ಗಟ್ಟಿನ ಐಕ್ಯತೆಯ ಮೆರೆದು ರಾಜ್ಯದೆಲ್ಲೆಡೆ ಆರ್ಪೇಟೆ ಜೆಡಿಎಸ್ ಸದೃಢ ಯುವ ಬಳಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಭ್ಯರ್ಥಿ ವಿಜಯ ಪತಾಕೆಗೆ ಯುವ ಬಳಗ ಕಾರಣರಾಗುವ ನಿಟ್ಟಿನಲ್ಲಿ ಸಂಘಟಿತರಾಗೋಣ ಎಂದು ಕರೆ ನೀಡಿದರು. ಕುಮಾರಣ್ಣ ಅವ್ರನ್ನ ಹಾಗೂ ನಿಖಿಲಣ್ಣ ಅವ್ರನ್ನ ನಾವು ಬಲಪಡಿಸ್ತು ಅಂತ ಅಂದ್ರೆ ನಮ್ಮ ಜಾತ್ಯಾತೀತ ಜನತಾದಳ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಹಿಡಿಯುತ್ತೆ. ನಮ್ಮ ಕುಮಾರಣ್ಣ ಅವರು ಒಂದು ಮುಂದಿನ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ನಮ್ಮ ಎಲ್ಲ ಒಂದು ಆಸೆ ಇಟ್ಕೊಂಡು ನಾವು ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ. ನಾವು ದಯವಿಟ್ಟು ಈ ಕೆಆರ್ಪೇಟೆ ತಾಲೂಕಿನ ಜನತೆ ಈ ಕಾರ್ಯಕ್ರಮಕ್ಕೆ ಈ ಸಂಘಟನೆಗೆ ಶ್ರಮಿಸಬೇಕು. ಯಾಕೆಂದರೆ ಇವತ್ತು ಭ್ರಷ್ಟಾಚಾರದಿಂದ ಬಂದಂಥ ಹಣದಲ್ಲಿ ಚುನಾವಣೆಗಳು ನಡೀತಾ ಇದೆ. ನೀವು ಯಾವುದೇ ತಾಲೂಕು ಯಾವುದೇ ಜಿಲ್ಲಾ ಮಟ್ಟದಲ್ಲೂ ನೀವು ತಗೊಂಡ್ರು ಎಲ್ಲ ಕಡೆಯೂ ಅಧಿಕಾರಿ ನಾನು ಎಲ್ಲ ಅಧಿಕಾರಿಗಳನ್ನೂ ಇದರಲ್ಲಿ ಹೆಸರನ್ನು ನಾನು ಸೇರಿಸ್ತಾ ಇಲ್ಲ. ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಿದೆ. ಆ ಭ್ರಷ್ಟಾಚಾರದಿಂದ ಬಂದಂಥ ಹಣದಲ್ಲಿ ಇವತ್ತು ರಾಜಕಾರಣದಲ್ಲಿ ಚುನಾವಣೆಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದಾಗಬಾರ್ದು. ನಮ್ಮಂಥ ಎಷ್ಟೋ ಯುವಕರುಗಳು ತುಂಬ ರಾಜಕೀಯ ಆಸೆ ಇಟ್ಟಿರ್ತಾರೆ. ನಾವು ರಾಜಕಾರಣದಲ್ಲಿ ಯಾವುದಾದ್ರೂ ಒಂದು ಪದವಿ ತಗೋಬೇಕು, ನಾನು ಯಾವುದಾದ್ರೂ ಒಂದು ಚುನಾವಣೆಗೆ ನಿಲ್ಲಬೇಕು ಅಂತ ಯುವಕರು ಅತಿ ಹೆಚ್ಚು ಆಸೆ ಪಟ್ಟಿದ್ದಾರೆ. ನಾನು ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ. ಇವತ್ತು ಏನು 34 ಗ್ರಾಮ ಪಂಚಾಯಿತಿಗಳಿವೆ ನಮ್ಮ ತಾಲೂಕಿನಲ್ಲಿ. ಎಲ್ಲ 34 ಗ್ರಾಮ ಪಂಚಾಯಿತಿಗಳಲ್ಲಿ ಯುವಕ ಯುವತಿಯರು ರಾಜಕಾರಣಕ್ಕೆ ನಾನು ಬರಬೇಕು, ನಾನು ಒಳ್ಳೆ ಹುದ್ದೆ ಪಡಿಬೇಕು ಅಂತ ಯಾರು ಕನಸು ಕಟ್ಟಿದ್ದಾರೆ ಅವರು ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿದ್ರೆ ನಾವೂ ಎಲ್ಲ ಮಟ್ಟದಲ್ಲೂ ಹುಡುಕಿ ಒಳ್ಳೆ ಶ್ರದ್ಧೆ ಭಕ್ತಿ ಪ್ರಾಮಾಣಿಕತೆ ಒಂದು ಪಕ್ಷ ನಿಷ್ಠೆ ಇರೋಂಥ ಯುವಕ ಯುವತಿಯರನ್ನ ಆರಿಸಿ ಒಂದು ಹುದ್ದೆ ಕೊಡಬೇಕು ಅವ್ರಗಳಿಗೆ ಅಂತ ನಾನು ಈ ತಾಲೂಕಲ್ಲಿ ಆಸೆ ಪಟ್ಟಿದ್ದೀವಿ. ಅದು ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗ್ಬೇಕಂತ ನಾವು ತುಂಬ ಆಸೆ ಪಟ್ಟಿದ್ದೀನಿ. ದಯವಿಟ್ಟು ಈ ಕೆಆರ್ಪೇಟೆ ಜನತೆ ಸಹಕರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನೋಡಿ, ಎಲ್ಲ ಯುವಕರಿದ್ದಾರೆ,